यं निर्मलस्फटिकाकृतिम् आधारं सर्वविद्यानाम् अयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाचे नमो नमः अतः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वंदे भारत मातर स्वस्तस्तु सता हरी ओ पूर्व सप्तमे पाठे चतुर्थी विभक्ते उदाहरणवाक्या दृष्टानि चतुर्थी विभक्तिस्तावत ತದರ್ಥಂ ಇತ್ಯಸ್ಮಿನ್ನರ್ಥೇ ಭವತಿ ಅವನಿಗಾಗಿ ಅವನಿಗೋಸ್ಕರ ಈಗ ಸುಲಭವಾಗಿ ತುಂಬ ಪ್ರಯೋಗ ಮಾಡುವಂಥದ್ದು ನಾವು ಚತುರ್ಥಿ ವಿಭಕ್ತಿಯನ್ನ ನಮಃ ಅಂತ ಹೇಳುವಾಗ ಅವನಿಗೆ ನಮಸ್ಕಾರ ಇಲ್ಲಿ ಆ ಉದಾಹರಣೆ ಕೊಡ್ಲಿಲ್ಲ ಲೋಕದಲ್ಲಿ ನಮಃ ಶಿವಾಯ ಶಿವನಿಗೆ ನಮಸ್ಕಾರ ಕೃಷ್ಣಾಯ ನಮಃ ದೇವ್ಯೋ ನಮಃ ಅಂದ್ರೆ ಬಹುವಚನ ಬಂದಾಗ ವಿಶ್ವಾಯ ನಮಃ ವಿಷ್ಣವೇ ನಮಃ ವಷಟ್ಕಾರಾಯ ನಮಃ ಭೂತ ಭವ್ಯ ಭವತ್ ಪ್ರಭವೇ ನಮಃ ಕೃತೆ ನಮಃ ಭೂತಭೃತೆ ನಮಃ ಇದೆಲ್ಲ ಎಲ್ ಇದೆಲ್ಲವೂ ಕೂಡ ಚತುರ್ಥಿ ಕಲೀಲಿಕ್ಕೆ ಸಹಸ್ರನಾಮದ್ದು ನಾಮಾವಳಿ ಒಂದ್ಸಲ ಓದ್ತಾ ಹೋದ್ರೆ ಅಲ್ಲಿ ಎಷ್ಟು ತರದ ಚತುರ್ಥಿಗಳಿವೆ ಅಷ್ಟು ಶಬ್ದಗಳು ನಮಗೆ ಗೊತ್ತಾಗುತ್ತೆ ಅದರಿಂದ ಅಲ್ಲಿ ನಾವು ಅದನ್ನ ಉಪಯೋಗಿಸಿಕೊಳ್ಳುವಾಗ ಕೊಡುವುದು ಅನ್ನುವ ಅರ್ಥದಲ್ಲಿ ಅದಕ್ಕಾಗಿ ಅನ್ನುವ ಅರ್ಥದಲ್ಲಿ ಚತುರ್ಥಿ ವಿಭಕ್ತಿ ಬರುತ್ತೆ ಹಾಗಾಗಿ ನಮಗೆ ಒಂದು ಶಬ್ದದ ಚತುರ್ಥಿ ಬಂತು ಅಂದ್ರೆ ಆಲ್ಮೋಸ್ಟ್ ಪಂಚಮಿನೋ ಅರ್ಥ ಆಯಿತು ಅಂತ ಅರ್ಥ ಅಂದ್ರೆ ರೂಪದ ದೃಷ್ಟಿಯಿಂದ ಯಾಕೆಂದ್ರೆ ಚತುರ್ಥಿ ಆ ಪ್ರಥಮ ಏಕವಚನದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ದ್ವಿವಚನ ಬಹುವಚನ ಚತುರ್ಥಿ ಮತ್ತು ಪಂಚಮಿ ಸೇಮ್ ಯಾವುದು ಹೆಚ್ಚು ವ್ಯತ್ಯಾಸ ಬರಲ್ಲ ನಾವು ರಾಮಾಯ ಅಂತ ಚತುರ್ಥಿ ಆದ್ರೆ ರಾಮಾತ್ ಅಂತ ಮುಂದೆ ಪಂಚಮಿ ಇಲ್ಲಿ ಚತುರ್ಥಿಯನ್ನ ನಾನು ಅಥವಾ ನೀನು ಅಥವಾ ಅವನು ಅವಳು ಅನ್ನೋದು ಪ್ರಯೋಗದಲ್ಲಿದ್ದಾಗ ರೂಪದಲ್ಲಿ ಏನು ವ್ಯತ್ಯಾಸ ಆಗಲ್ಲ ಚತುರ್ಥಿಯಲ್ಲಿ ಯಾರು ಪ್ರಯೋಗ ಮಾಡಿದ್ರು ಅದೇ ಅರ್ಥದಲ್ಲಿ ಪ್ರಯೋಗ ಆಗುತ್ತೆ ಆದರೆ ಆ ಹಲಂತ ಅಜಂತ ಅಂತ ಎರಡು ರೀತಿಯ ಶಬ್ದಗಳು ಇದ್ದಾವೆ ಅಂತ ಮೊದಲು ತಲೆಯಲ್ಲಿ ಹಾಕೊಳ್ಬೇಕು ನಾವು ಇಲ್ಲಿ ತನಕ ಹೆಚ್ಚು ಕಮ್ಮಿ ಅಜಂತವಾದ ಪದಗಳನ್ನು ಮಾತ್ರ ನೋಡ್ತಾ ಬಂದೆವು ಅಂದ್ರೆ ಉದಾಹರಣೆಯ ದೃಷ್ಟಿಯಿಂದ ಅದೇನು ಹಲಂತ ಅಜಂತ ಅಂದ್ರೆ ಎಲ್ಲಿ ಪದದ ಕೊನೆಯಲ್ಲಿ ಸ್ವರಗಳಿರ್ತಾವೋ ರಾಮ ಅನ್ನುವಲ್ಲಿ ಆ ಇದೆ ಹರಿ ಅನ್ನುವಲ್ಲಿ ಈ ಇದೆ ಗುರು ಅನ್ನುವಲ್ಲಿ ಉ ಇದೆ ರಮಾ ಅನ್ನುವಲ್ಲಿ ಆ ಇದೆ ನದಿ ಅನ್ನುವಲ್ಲಿ ಈ ಇದೆ ಇದು ಋಕಾರ ಅಂತ ಈ ಏಕಾರ ಅಂತ ಐಕಾರ ಅಂತ ಓಕಾರ ಅಂತ ಶಬ್ದ ಹೀಗೆ ಎಲ್ಲವೂ ಸ್ವರಗಳು ಕೊನೆಯಲ್ಲಿ ಇರುವಂತದ್ದನ್ನ ನಾವು ನೋಡ್ತೇವೆ ಇದೆಲ್ಲ ಒಂದು ತರದ ಶಬ್ದಗಳಾದ್ರೆ ಇದನ್ನೇ ಅಜಂತ ಅಂತ ಹೇಳುದು ಅಜಂತ ಅಂದ್ರೆ ಅಚು ಇದೇನು ಅಚು ಅಂದ್ರೆ ಅಚುಗೆ ಸಂಸ್ಕೃತದ ಅಂದ್ರೆ ವ್ಯಾಕರಣದ ಭಾಷೆಯಲ್ಲಿ ಅಚ್ಚು ಅನ್ನೋದನ್ನ ಅದಕ್ಕೊಂದು ನೇಮ್ ಅದು ಒಂಥರ ಸಂಜಾ ವಿಧಾಯಕ ನಾಮಕರಣ ಮಾಡಿರ್ತಾರೆ ಒಂದು ಸಂಜೆ ಕೋಡ್ ಹಾಗೆ ಅಚ್ ಅಂದ್ರೆ ಸ್ವರಗಳು ಅಂತ ವ್ಯಾಕರಣದಲ್ಲಿ ತಗೊಳ್ತಾರೆ ಯಾಕೆ ಸುಮ್ ಸುಮ್ನೆ ನಿಮ್ಗೆ ಇಷ್ಟ ಅಲ್ಲ ಎಲ್ಲ ಶಬ್ದಗಳನ್ನ ಅಚ್ಚು ಅಂತ ಹೇಳುದ ಅಂದ್ರೆ ಹಾಗಲ್ಲ ಅದಕ್ಕೆ ಆರಂಭದಲ್ಲಿ ಒಂದು ಸೂತ್ರ ಇದೆ ಅ ಇ ಉಂಡ್ ರು ಎ ಓಂ ಐ ಔಚ್ ಅಂತ ಹದಿನಾಲ್ಕು ಮಾಹೇಶ್ವರ ಸೂತ್ರಗಳು ಅಂತ ಇದ್ದಾವೆ ಆ ಸೂತ್ರಗಳಲ್ಲಿ ಬರುವ ವರ್ಣಗಳನ್ನ ಸಂಗ್ರಹ ಮಾಡಿದ್ರೆ ಅ ಇ ಉ ಎ ಐ ಓ ಔ ಇಷ್ಟು ಸಂಗ್ರಹ ಮಾಡಿದ್ರೆ ಅಕಾರದಿಂದ ಔಚ್ ಅನ್ನುವ ಚಕಾರದ ತನಕದ ಇದನ್ನ ಪ್ರತ್ಯಾಹಾರ ಅಂತ ಕರೀತಾರೆ ಪ್ರತ್ಯಾಹಾರ ಅಂದ್ರೆ ಮೊದಲ ಕೊನೆಯ ಅಕ್ಷರ ಹೇಳಿದ್ರೆ ಮಧ್ಯದ ಅಕ್ಷರ ಅಂಡರ್ಸ್ ಅಂಡರ್ಸ್ಟುಡ್ ಅದು ಇಷ್ಟಾಕ್ಷರ ಹೇಳಿದ್ರೆ ಈ ಅಕ್ಷರ ಇದ್ರಲ್ಲಿ ಬರುತ್ತೆ ಅಂತ ಹಾಗಾಗಿ ಆ ಅಚ್ಚು ಅನ್ನೋದನ್ನ ನಾವು ಗುರುತಿಗಾಗಿ ಸ್ವರಾಕ್ಷರಗಳು ಅಜಂತ ಅಂದ್ರೆ ಸ್ವರದಲ್ಲಿ ಎಂಡಾಗುವ ಪದಗಳು ಅದು ಸ್ವರ ಬಿಟ್ಟು ಬೇರೆ ಯಾವುದ್ರಲ್ಲಿ ಆಗುತ್ತೆ ವ್ಯಂಜನದಲ್ಲಿ ಆಗುತ್ತೆ ಕೆಲವು ಅದ್ಯಾವುದು ಈಗ ನಮಗೆ ರಾಜನ್ ನಾವು ಕೇಳ್ತೇವೆ ಸಂಬೋಧನೆ ಮಾಡುವಾಗ ಹೇ ರಾಜನ್ ದಯವಿಟ್ಟು ಕಾಪಾಡು ಅಂತ ಸಂಸ್ಕೃತದ ನಾಟಕಗಳಲ್ಲೆಲ್ಲ ರಾಜನ್ ಅಂತ ಪ್ರಯೋಗ ಮಾಡುದು ನೋಡ್ತೇವೆ ನಮಗೆ ಭಾಷೆ ಕಲೀಲಿಕ್ಕೆ ತುಂಬಾ ಉಪಯುಕ್ತವಾದ ಮಾಧ್ಯಮ ಯಾವುದು ಅಂದ್ರೆ ವಾರ್ತೆ ಕೇಳುವುದು ಒಂದಾದ್ರೆ ನಾಟಕಗಳನ್ನ ಒಂದು ನೋಡ್ಬೇಕು ಅಂತ ಓದ್ಬೇಕು ಆಗ ಭಾಷೆ ನಮ್ಗೆ ಶಬ್ದಗಳ ದೃಷ್ಟಿಯಿಂದ ನಮ್ಮನ್ನ ತುಂಬಾ ಆ ನಮ್ಮನ್ನ ಎಲ್ಲಿ ರಿಚ್ ಮಾಡಲಿಕ್ಕೆ ಬೇಕಾದ ಮಾಧ್ಯಮದಲ್ಲಿ ನಾಟಕವೂ ಒಂದು ಯಾಕಂದ್ರೆ ಸಂಬೋಧನೆ ಆಗ್ಲಿ ಅದರ ಬಳಕೆಗಳ ಬೇರೆ ಬೇರೆ ವಿಧಾನಗಳಾಗ್ಲಿ ಎಲ್ಲವೂ ನಾಟಕದಲ್ಲಿ ಬರುತ್ತೆ ಬರೀ ಈ ವಾಕ್ಯಗಳಿದ್ದಾಗ ಅಲ್ಲಿ ಕಾನ್ವರ್ಸೇಶನ್ ಇಲ್ಲ ಅಂದಾಗ ಅದರ ಬಳಕೆ ಗೊತ್ತಾಗುದಿಲ್ಲ ಸುಮ್ನೆ ಪ್ರಬಂಧ ಓದಿ ಬಾಯಪಾಠ ಮಾಡಿ ಪ್ರೈಸ್ ಪಡಿಬಹುದು ಅಷ್ಟೇ ಬಿಟ್ರೆ ಅದರ ಭಾಷೆಯ ಪ್ರಯೋಗದ ದೃಷ್ಟಿಯಿಂದ ನಮಗೆ ಹೆಚ್ಚು ಉಪಕಾರ ಆಗುವುದು ನಾಟಕಗಳಿಂದ ಹಾಗಾಗಿ ಇಲ್ಲಿಯೂ ಅಜಂತ ಇದ್ದ ಹಾಗೆ ಹಲಂತ ಅಂತ ಒಂದಿದೆ ಹಲ್ ಅನ್ನುವ ಶಬ್ದಕ್ಕರ್ಥ ವ್ಯಂಜನಗಳು ಅಂತ ಅಜಂತ ಹಲಂತ ಹಲಂತ ಅಂತ ಬಂದಾಗ ನಾನು ರಾಜನ್ ಅಂತ ಶಬ್ದ ಬಳಸಿದೆ ರಾಜನ್ ಅನ್ನೋದು ನಕಾರ ಕೊನೆಯಲ್ಲಿದೆ ಹೇಗೆ ರಾಮ ಅನ್ನುವಲ್ಲಿ ಆ ಕೊನೆಯಲ್ಲಿತ್ತೋ ಹರಿ ಅನ್ನುವಲ್ಲಿ ಈ ಕೊನೆಯಲ್ಲಿ ಗುರು ಅನ್ನುವಲ್ಲಿ ಊ ಕೊನೆಯಲ್ಲಿ ಹಾಗೆ ರಾಜನ್ ನಾವು ಕೆಲವು ಶಬ್ದಗಳನ್ನ ಸಹ ಅನ್ನೋದು ನೋಡಿದಾಗ ಅದ್ರ ಮೂಲ ಏನು ಶಬ್ದ ನೋಡಿದ್ರೆ ದಕಾರ ಅಂತಹ ಪುಲ್ಲಿಂಗ ಶಬ್ದ ಅಂತ ಅದಕ್ಕೆ ದಕಾರವೇ ಅಂತದಲ್ಲಿ ಉಳ್ಳ ಪುಲ್ಲಿಂಗದ ತತ್ ಶಬ್ದ ಅದರ ರೂಪ ಸಹ ತೌತೆ ತೇ ತಮ್ ತೌ ತಾಂತೇನು ತಾಭ್ಯಂತೈ ಅಂತ ರೂಪ ಬಂದಿದೆ ಆದ್ರೆ ಅದರ ಮೂಲ ಹಿಂದೆ ಇರುವುದು ಶಬ್ದದ ಅಂತರ ಯಾವುದು ಆಂತರಂಗಿಕವಾದ ಮೂಲ ಶಬ್ದ ಯಾವುದು ಅಂದ್ರೆ ಪ್ರಕೃತಿ ಅಂತ ಕರೀತಾರೆ ಅದನ್ನ ಪ್ರಕೃತಿ ಅಂದ್ರೆ ಮೂಲ ಶಬ್ದ ಪ್ರಕೃತಿ ಶಬ್ದ ಯಾವುದು ಅಂತಂದ್ರೆ ತತ್ ಅನ್ ತತ್ ಅದನ್ನ ನಾವು ಬಳಸುವ ಗಣಪುಂಸ ಕಲಿಂಗದ ತತ್ ತೇ ತಾನಿ ಅಂತ ಬಳಸ್ತೇವೆ ಅದು ಪ್ರಥಮ ವಿಭಕ್ತಿಯಲ್ಲಿ ಇದ್ದದ್ದು ನೋಡ್ಕೊಂಡು ಹೇಳಲಿಕ್ಕೆ ಬರುದಿಲ್ಲ ನಾವು ಅದರ ಆ ಮೂಲ ಶಬ್ದವನ್ನ ಅಲ್ಲಿ ಮೇಲೆ ಹಾಕಿರ್ತಾರೆ ತದ್ ಶಬ್ದ ದಕಾರ ಅಂತಹ ಅಂತ ಹಾಕಿರ್ತಾರೆ ಅದನ್ನ ನೋಡ್ಕೊಂಡು ಗೊತ್ತಾಗುತ್ತೆ ಆರಂಭದಲ್ಲಿ ಕಲಿಯುವಾಗ ಆಮೇಲೆ ಆಮೇಲೆ ಯೂಸ್ ಮಾಡ್ತಾ ಹೋದ ಹಾಗೆ ಇದು ಯಾವ ಶಬ್ದ ಅಂತ ಗೊತ್ತಾಗುತ್ತೆ ತತ್ ಅನ್ನೋದು ತದ್ ಅನ್ನೋ ಶಬ್ದ ಅದು ನಮಗೆ ಈಗ ಸಹ ಅಯಂ ಇಂತ ಅನೇಕ ಶಬ್ದಗಳು ಹೇಗೆ ಅದರ ಮೂಲ ಇದೆ ಅನ್ನೋದನ್ನ ಅಲ್ಲೇ ಹಾಕಿರ್ತಾರೆ ಅದನ್ನ ನೋಡಿದ್ರೆ ಆಯ್ತು ಇನ್ನು ಅದೇ ತರದ ಶಬ್ದಗಳನ್ನ ನಾವು ಈಗ ಬೇರೆ ನೋಡುದಾದ್ರೆ ಈಗ ಮನಸ್ ಅಂತ ಶಬ್ದ ಇದೆ ಮನಃ ಮನಸಿ ಮನಾಂಸಿ ಮನಃ ಮನಸಿ ಮನಾಂಸಿ ಅಂತ ಬರುತ್ತೆ ಇಲ್ಲಿ ಯಾವ ಅಂತ ಅಂದ್ರೆ ಮನಸ್ ಅನ್ನೋದು ಶಬ್ದ ಮನಃ ಅನ್ನು ಅಲ್ಲಿ ನೋಡಿದಾಗ ರಾಮ ರಾಮು ರಾಮ ತರ ಕಾಣಿಸುತ್ತೆ ಫಸ್ಟ್ ಅದರ ಮುಂದಿನ ವರ್ಡ್ ಪದ ಪ್ರಯೋಗದ ರೀತಿಯನ್ನು ನೋಡಿದಾಗ ಸನ್ನೋದು ಕೊನೆಯಲ್ಲಿ ಕೇಳಿಸುತ್ತೆ ಅದರಿಂದ ಅದು ಸಕಾರ ಅಂತ ಅಂತ ಗೊತ್ತಾಗುತ್ತೆ ಇಲ್ಲಿ ಮನಃ ಮನಸೀ ಮನಾಂಸಿ ಮನಃ ಮನಸೀ ಮನಾಂಸಿ ಇಲ್ಲಿ ಇದು ಆ ಮನಃ ಅನ್ನೋದು ಅಕಾರ ಅಂತ ಅಲ್ಲ ಇಲ್ಲಿ ಸಕಾರ ಅಂತ ನಿಮ್ಗೆ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ವ್ಯಂಜನಾಕ್ಷರವನ್ನು ಹೊಂದಿದ ಶಬ್ದವಾಗಿದ್ರೆ ಅದರ ಪ್ರಥಮ ವಿಭಕ್ತಿಯ ದ್ವಿವಚನವನ್ನು ಗಮನಿಸ್ಬೇಕು ಯಾವಾಗ್ಲೂ ಈಗ ರಾಜ ಗೊತ್ತಾಗುದಿಲ್ಲ ರಾಜ ನಾವು ರಮಾ ಶಬ್ದದ ಹಾಗೆ ಅಂತ ಅನ್ಕೊಂಡ್ ನೋಡ್ತಿರ್ತೇವೆ ಅದನ್ನು ಮುಂದುವರೆಸಿದ್ರೆ ರಾಜಾ ರಾಜ ನೌ ರಾಜ ನೌ ಬಂತ ನಕಾರ ಕಾಣಿಸ್ತಾ ಮನಃ ಮನಸೀ ಮನಾಂಸಿ ಹವಿಹಿ ಹವಿಷೀ ಹವೀಂಶಿ ಹವಿಷೀ ಅಲ್ಲಿ ಬಂತು ಅಂದ್ರೆ ಇದು ಶಕಾರ ಅಂತ ಅಂತ ಗೊತ್ತಾಗತ್ತೆ ಎರಡನೇ ಮೊದಲನೆಯ ಸಾಲಿನ ಎರಡನೆಯ ಪದದ ಪ್ರಥಮ ವಿಭಕ್ತಿ ದ್ವಿವಚನ ಅಥವಾ ದ್ವಿತೀಯ ವಿಭಕ್ತಿ ದ್ವಿವಚನ ಇದರ ಸ್ಥಾನದಲ್ಲಿ ಯಾವ ಕೊನೆಯಲ್ಲಿ ಅಕ್ಷರ ಕಂಡಿದೆಯೋ ಆ ವ್ಯಂಜನ ಈ ಶಬ್ದದ ಅಂತದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಹವಿಹಿ ಹವಿಶೀ ಹವಿಂಶಿ ಇದು ಶಬ್ದಗಳನ್ನು ಗುರುತಿಸುವ ಕ್ರಮ ಆರಂಭ ಆಗುವಾಗ ಗೊತ್ತಾಗುದಿಲ್ಲ ಪದ ಪದಮಂಜರಿಯನ್ನ ಶಬ್ದ ಮಂಜರಿಯನ್ನ ನಾವು ಸುಮ್ನೆ ಇಷ್ಟ ಬಂದಾಗಲ್ಲ ಒಂದು ಹತ್ ಎರಡು ಪೇಜ್ ತಿರುಗಿಸಿ ಅದನ್ನ ಓದಿದ ಅನ್ನ ಮಾತ್ರ ಮನದಟ್ಟು ಮಾಡ್ಕೋಬೇಕು ಅದು ಮರ್ತು ಹೋಗ್ಬಾರ್ದು ಹಾಗೆ ಒಂದು ಕ್ಷಣ ಪುರುಸ್ ಟೈಮ್ ಆದಾಗ ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಫ್ರೀ ಇರುತ್ತೆ ಪುಸ್ತಕ ಕೈಯಲ್ಲಿದ್ರೆ ಅಥವಾ ಅದರ ಪಿ ಡಿ ಎಫ್ ಸರ್ತಿ ಒಂದ್ಸರ್ತಿ ತೆಗೆದು ಆ ಶಬ್ದದ ರೀತಿಯನ್ನು ಒಂದ್ಸರ್ತಿ ಮನದಲ್ಲಿ ಅದನ್ನ ರೆಕಾರ್ಡ್ ಮಾಡುವ ಹಾಗೆ ಒಂದ್ಸರ್ತಿ ಅದು ಧಾರಣೆ ಆಗುವ ಹಾಗೆ ಇದು ಶಕಾರಾಂತವೇ ಇದೇ ತರ ಯಾವ ಯಾವ ಶಬ್ದ ಇರುತ್ತೆ ಅಂತ ಅಲ್ಲೇ ಅವರು ಹಾಕಿರ್ತಾರೆ ಈಗ ಅಲ್ಲಿ ವೇದಸ್ ತಪಸ್ ಯಶಸ್ ಇತ್ಯಾದಿ ಶಬ್ದಗಳನ್ನು ಹಾಕಿದ್ದಾರೆ ಆ ಶಬ್ದದ ಹಾಗೆ ಅಂತ ಅದು ತೋರಿಸುತ್ತೆ ಅದು ಹಾಗೆ ಯಶಃ ಯಶಸ್ಸಿ ಯಶಾಂಸಿ ತಪಃ ತಪಸಿ ತಪಾಂಸಿ ಮನಶಬ್ದದ ಹಾಗೇನೆ ಅದರ ಪ್ರಯೋಗ ಇದೆ ಅಂತ ಅವರು ತೋರಿಸಿಕೊಟ್ರು ಅಲ್ಲಿ ಹೇಳುವಾಗ ವೇದಸ್ಸು ಶಬ್ದದಂತೆ ಅಂತ ಒಂದು ವಾಕ್ಯ ಇದೆ ಶೇಷಂ ವೇದಸ್ಸು ಶಬ್ದವತ್ತು ಅಂತ ನಿಮ್ಗೆ ಅದು ಹಿಂದೆ ಪುಲ್ಲಿಂಗದ ಪ್ರಕರಣದಲ್ಲಿ ಬಂದಿರುತ್ತೆ ವೇದಾಹ ವೇದಸೌ ವೇಧಸಹ ಇಲ್ಲಿ ಮನಃ ಮನಸಿ ಮನ ಅಲ್ವಾ ಅಲ್ಲಿ ವೇದಾಹ ವೇದಸೌ ವೇಧಸಹ ಮೂರೇ ಸಾಲ್ ಕೊಟ್ಟಿದ್ದಾರೆ ಅಂದ್ರೆ ದ್ವಿತೀಯ ವಿಭಕ್ತಿಯ ಕೊನೆಯ ತನಕ ತೃತೀಯ ವಿಭಕ್ತಿಯ ತನಕ ಹೇಗೆ ಅನ್ನೋದಕ್ಕೆ ಅವರು ವೇದಸ್ಸು ಶಬ್ದದ ಹಾಗೆ ಅಂದ್ರೆ ವೇಧಸಾ ವೇದೋಭ್ಯಾಂ ವೇದೋಭಿ ಹಾಗೆ ಮನಸ ಮನೋಭ್ಯಾಂ ಮನೋಭಿ ಅದು ಪುಲ್ಲಿಂಗದಲ್ಲೂ ಸ್ತ್ರೀ ನಪುಂಸಕಲಿಂಗದಲ್ಲಿ ಎರಡೂ ಕಡೆ ಆ ಶಬ್ದ ಹೆಚ್ಚು ಕಮ್ಮಿ ತೃತೀಯ ವಿಭಕ್ತಿಯಿಂದ ಸೇಮ್ ಇರುತ್ತೆ ಪುಲ್ಲಿಂಗ ಸ್ತ್ರೀಲಿಂಗ ಅನ್ನೋದು ನಮಗೆ ವ್ಯತ್ಯಾಸ ಗೊತ್ತಾಗದು ಪ್ರಥಮ ವಿಭಕ್ತಿ ಸಂಬೋಧನಾ ಮತ್ತು ದ್ವಿತೀಯದಲ್ಲಿ ಮಾತ್ರ ಮನಃ ಮನಸಿ ಮನಾಂಸಿ ಮನಃ ಮನಸಿ ಮನಾಂಸಿ ಇದೆರಡು ವ್ಯತ್ಯಾಸ ಇದೇ ಸಕಾರಾಂತವಾದ ಪುಲ್ಲಿಂಗದ ಶಬ್ದ ಬಂದಾಗ ವೇದಾಹ ವೇದಸೌ ವೇದಸಹ ವೇದಸಂ ವೇದಸೌ ವೇದಸಃ ವೇದಸ ಅನ್ನೋದು ಮುಂದೆ ಸೇಮ್ ಹೇ ವೇದ ಸೌ ಹೇ ವೇದಸಃ ಅಂತ ಅದರ ಸಂಬೋಧನೆ ಅಲ್ಲಿ ಗಮನಿಸಿ ವೇದಾಹ ಅಂತಿದೆ ನಮ್ಗೆ ಗೊತ್ತಾಗುದಿಲ್ಲ ಇದನ್ನ ಯಾವ ಹಂತದ ಪ್ರಯೋಗ ಆಗಿದೆ ಅಂತ ಅದರ ದ್ವಿವಚನ ನೋಡಿ ವೇದಸೌ ಹೀಗೆ ಸಕಾರ ಅಂತವಾದ ಶಬ್ದದ ಪ್ರಯೋಗ ನನಗೆ ಉಪಯೋಗಕ್ಕೆ ಬರುವುದನ್ನು ನಾವು ನೋಡ್ತೇವೆ ಇಂಥದ್ದು ಅನೇಕ ತರದ ಶಬ್ದಗಳನ್ನ ನೋಡಿ ಇಲ್ಲಿ ಶ್ರೇಯಸ್ ಶ್ರೇಯಸ್ ಅಂತಿದೆ ಅದರ ಪ್ರಥಮ ಪ್ರಥಮ ವಿಭಕ್ತಿ ವಚನ ನೋಡಿ ನಾರಾಯಣ ಶ್ರೇಯಾನ್ ಶ್ರೇಯಾಂಸೌ ಶ್ರೇಯಾಂಸ ಗರಿಯಾನ್ ಅಂತ ಅದೇ ತರ ಶಬ್ದ ಇದೆ ಗರೀಯಾಂಸೌ ಸಹ ಸ್ಥವಿಯಾನ್ ಸ್ಥವೀಯಾಂಸೌ ಸಹ ಇದೆಲ್ಲವೂ ಕೂಡ ಶ್ರೇಯಸ್ಸು ಶಬ್ದದ ಹಾಗೆ ಅಂತ ಅವ್ರು ಮತ್ತೆ ಅದನ್ನ ಕೊಟ್ಟಿದ್ದಾರೆ ಅದ್ರ ನಂಗೆ ನಾವು ಮೊದಲಿನ ಪ್ರಥಮ ಭಕ್ತಿಯನ್ನ ನೋಡಿದ್ರೆ ಏಕವಚನ ಏನು ಗೊತ್ತಾಗಲ್ಲ ಸ್ವರಾಕ್ಷರ ಕೊನೆಯಲ್ಲಿದ್ದಾಗ ಡೌಟ್ ಇರಲ್ಲ ರಾಮ ವಿಷ್ಣು ಹರಿ ಅಲ್ಲಿ ಹಾಗೇ ಇರುತ್ತೆ ಶಬ್ದ ಆದ್ರೆ ಸಖ ಇದು ಹಲಂತ ಅಂತಂದ್ರೆ ಹಲಂತ ಅಂದ್ರೆ ಏನು ಅಂತ ಚೂರ್ ಬಿಡಿಸ್ಬೇಕಿತ್ತು ಹಲ್ ಅನ್ನುವ ಶಬ್ದ ಹೇಗೆ ಹಿಂದೆ ಅಚ್ ಅನ್ನುವ ಶಬ್ದ ಸೂತ್ರಗಳ ಶಬ್ದದ ಕೊನೆಯನ್ನ ಅದಿಯನ್ನ ತುದಿ ಮೊದಲನ್ನ ಹೇಳಿತೋ ಹಾಗೆ ಹಲ್ ಅನ್ನೋದು ಕೂಡ ಉಳಿದ ಅಯೋಚ್ ಆದ ಮೇಲೆ ಅಯವರಟ್ ಲ್ ಯಮಗಣ ನಮ್ ಜಬಿ ಗಡದ ಜಬ ಗಡದ ಕಫ್ ಕಪೈ ಶರ್ ಹಲ್ ಅಂತ ಇಷ್ಟು ಲಕಾರ ಹಲ್ ಅನ್ನುವಲ್ಲಿ ಲಕಾರ ಕೊನೆಯಲ್ಲಿದೆ ಇದೆ ಹಯವರ್ಟ್ ಅನ್ನುವಲ್ಲಿ ಹ ಇದೆ ಹಕಾರದಿಂದ ಹಲ್ಲನ್ನುವ ಶಬ್ದದ ಲಕಾರದ ತನಕ ಏನೆಲ್ಲ ಅಕ್ಷರಗಳಿವೆಯೋ ಅದು ಕೊನೆಯಲ್ಲಿ ಬಂದ್ರೆ ಹಲ್ ಅಂತ ಅಂತ ಶಬ್ದ ಈಗ ಶ್ರೇಯಾನ್ ಅನ್ನುವಲ್ಲಿ ಶ್ರೇಯಸ್ ಶಬ್ದ ಸಕಾರ ಕೊನೆಯಲ್ಲಿದೆ ಈ ಅಂತದಲ್ಲಿ ಇರುವುದ್ರಿಂದ ಅದನ್ನ ಸಕಾರ ದು ದ ಕೊನೆಯಲ್ಲಿದ್ರೆ ದಕಾರ ಅಂತ ಅಸ್ಮದ್ ಶಬ್ದ ಯುಷ್ಮದ್ ಶಬ್ದ ಅದೆಲ್ಲ ದಕಾರ ದಕಾರದ ಕೊನೆಯಲ್ಲೇ ಬರುವಂತದ್ದು ಅದರ ರೂಪ ಬೇರೆ ಇದೆ ಬಿಡಿ ಅದು ಎರಡು ಶಬ್ದ ಮಾತ್ರ ನಾನು ನಿಮ್ಗೆ ಅದಕ್ಕೆ ಹೇಳಿದ್ದೆ ಅದನ್ನ ನೀವ್ ಅಲ್ಲಿ ನೋಡಿ ಅದರ ಅಂತವನ್ನ ಆಗಲ್ಲ ಅದನ್ನ ಹಾಗೇನೆ ಕಲ್ತೆ ಪೂರ್ತಿ ಅಭ್ಯಾಸ ಮಾಡ್ಬೇಕು ಅದು ಯಾವ ಲಿಂಗಾತೀತ ಅದು ಅದು ಭಾಷೆಯ ಅತ್ಯಂತ ಬೇಸಿಕ್ ಆದ್ರಿಂದ ನಾನು ಹಿಂದೆ ಅದನ್ನ ಹೇಳಿದ್ದೆ ಸರಿ ಈಗ ಪಾಠಕ್ಕೆ ಬರೋಣ ಆಚಾರ್ಯ ಒಂದು ಪ್ರಶ್ನೆ ಇತ್ತು ಕೇಳಲ್ಲ ಹೇಳಿ ವೇದ ಸೌ ಅಲ್ಲಿ ಅವಕಾರ ಅಥವಾ ಸಕಾರಾಂತನ ಅದು ನಾನ್ ನಿಮ್ಗೆ ಅದನ್ನೇ ಹಲಂತ ಶಬ್ದ ಹೇಳುವಾಗ ವೇದ ವೇಧಸೌ ವೇಧಸಃ ಸ ಬರುವುದು ಮುಖ್ಯ ನಮ್ಗೆ ಅದರ ವರ್ಣವನ್ನ ಇದು ಸ್ವರವನ್ನ ನೋಡ್ಬೇಕಾಗಿಲ್ಲ ಅವಕಾರದ ಪ್ರಶ್ನೆನೇ ಹೇಳೋದು ಸಕಾರ ಅಂತವಾದ ಶಬ್ದ ವೇಧಸ್ ಶಬ್ದ ಸರಿಯಾಗಿ ಶಬ್ದ ವೇದಸ್ ರೂಪ ವೇದಸೌ ಆಗಿದೆ ರಾಮವು ತರ ಕಾಣಿಸುತ್ತೆ ಆದ್ರೆ ಅದ್ರ ಆ ಶಬ್ದ ಇರುವುದು ಆರಂಭದ್ದು ಸಕಾರ ಅಂತ ಆದ್ರಿಂದಾಗಿ ವೇದಾ ವೇದಸೌ ವೇಧಸಹ ವೇದಸಂ ವೇದಸೌ ವೇಧಸೌ ವೇಧಸಃ ವೇಧಸ ಅದು ವೇದೋಭ್ಯಾಂ ಇಲ್ಲಾಂದ್ರೆ ರಾಮಭ್ಯಾಂತರ ತರ ವೇದಭ್ಯಾಮ್ ಆಗ್ಬೇಕಿತ್ತು ಅಕಸ್ಮಾತ್ ಅದು ಬೇರೆ ಶಬ್ದ ಆಗಿದ್ರೆ ಸರಿ ಆಚಾರ್ಯೂ ಯು ಅದು ಸಕಾರ ಶಬ್ದ ಆದ್ರೆ ಪುಲ್ಲಿಂಗ ಮನಃ ಶಬ್ದ ಸ್ತ್ರೀಲಿಂಗ ಆಯ್ತು ಸಾರಿ ನಪುಂಸಕಲಿಂಗ ಆಯ್ತು ವೇದಾಹ ಶಬ್ದ ಪುಲ್ಲಿಂಗ ಆಯ್ತು ಆ ಪಾಠದ ಸಾಲನ್ನ ನೋಡ್ತಾ ಬನ್ನಿ ಶಾಖಾ ಪರ್ಣಂ ಇದರದ್ದು ಪಂಚಮಿ ವಿಭಕ್ತಿಯ ಅರ್ಥ ಏನು ಅಂದ್ರೆ ಅಪಾದಾನ ಅಂತ ಕರೀತಾರೆ ಅದನ್ನ ಅಪಾದಾನ ಅಂದ್ರೆ ಒಂದು ವಸ್ತು ಒಂದು ಇನ್ನೊಂದು ವಸ್ತುವಿನಿಂದ ಬೇರ್ಪಟ್ಟು ದೂರವಾಗುವುದು ಅಪ ಆದ ಅಲ್ಲಿಂದ ಬಿಟ್ಟು ಬರುವುದು ಅಲ್ಲಿಂದ ದೂರವಾಗಿ ಆಗುವುದು ಇದು ಪಂಚಮಿ ಶಬ್ದದ ಅರ್ಥ ಈ ಅರ್ಥ ಇದ್ದಲ್ಲಿ ಪಂಚಮಿ ಬರುತ್ತೆ ವಾಕ್ಯ ನೋಡೋಣ ಆ ಶಬ್ದವನ್ನು ಸುಮ್ಮನೆ ಓದಿಬಿಡ್ತೇನೆ ತರುಹು ಉಕಾರಾಂತವಾದ ಶಬ್ದ ಪರ್ವತ ಅಕಾರಾಂತವಾದ ರಾಮ ಶಬ್ದದ ಹಾಗೆ ಬೀಜಂ ಮತ್ತೆ ಅಕಾರಾಂತವಾದ నపుంసకలింగ నపూంసకలింగశబ్ద మధు నపుంసకలింగ మత్నపూంసకలింగ మధు మధుని మధుని నగరం అకారాంతవాద అకారద అం అకారాంతవాదశబ్ద పీఠం ಮತ್ತೆ ಅಕಾರಾಂತವಾದ ಶಬ್ದ ನಪುಂಸಕಲಿಂಗ ಸಮುದ್ರ ಅಕಾರಾಂತವಾದ ಶಬ್ದ ಮಕ್ಷಿಕಾಹ ಇದು ಬಹುವಚನದಲ್ಲಿದೆ ಅಕಾರಾಂತವಾದ ರಾಮ ರಾಮೋ ರಾಮ ಇದ್ದ ಹಾಗೆ ರತ್ನಂ ಅಕಾರಾಂತವಾದ ನಪುಂಸಕಲಿಂಗ ಶಬ್ದ ಗ್ರಾಮ ಅಕಾರಾಂತವಾದ ಪುಲ್ಲಿಂಗದ ಶಬ್ದ ಧನಿಕ ಅಕಾರಾಂತವಾದ ರಾಮ ಶಬ್ದದ ಹಾಗೆ ಈಗ ವಾಕ್ಯವನ್ನು ಗಮನಿಸಿ ಒಂದು ಪ್ರಶ್ನೆ ಪರ್ಣಿ ಪತಂತಿ ನಮಸ್ತೆ ಹೇಳಿ ಮಕ್ಷಿಕಾ ರಾಮ ಶಬ್ದ ತರ ಹೌದು ಹೌದು ಮಕ್ಷಿಕಾ ಮಕ್ಷಿಕೆ ಮಕ್ಷಿಕಾ ರಮಾ ಶಬ್ದದ ಹಾಗೆ ನಾನು ಅಕಾರ ಅಂತ ಅಂತ ಹೋಗಿ ಆಕಾರ ಅಂತ ಹೇಳಬೇಕಿತ್ತು ಆಕಾರ ಅಂತವಾದ ಸ್ತ್ರೀಲಿಂಗ ಬಹುವಚನದ ರೂಪ ಅದು ಮಕ್ಷಿಕಾ ಬಾಲಾಹ ಬಾಲಿಕಾ ಇದ್ದ ಹಾಗೆ ಶಾಖಾ ಪರ್ಣಿ ಪತಂತಿ ವಾಟ್ ಅಬೌಟ್ ಗ್ರಾಮಂ ಐ ಡೆಂಟ್ ಗೆಟ್ ದಟ್ ಗ್ರಾಮಂ ಗ್ರಾಮಂ ಎಲ್ಲಿದೆ ಗ್ರಾಮ ಅಕಾರಾಂತವಾದ ಪುಲ್ಲಿಂಗದ ಶಬ್ದ ಗ್ರಾಮ ಹಳ್ಳಿ ಆ ಅರ್ಥದಲ್ಲಿರುವ ಶಬ್ದ ಅಕಾರಾಂತವಾದ ರಾಮ ಶಬ್ದದ ಹಾಗೆ ಗ್ರ ಆಗಿದೆ ಅಷ್ಟೇ ರಾ ಹೋಗಿ ಗ್ರ ಶಬ್ದ ಇದೆ ರಾಮ ಶಬ್ದದ ಹಾಗೆ ಗ್ರಾಮ ಶಬ್ದ ಇನ್ನೊಂದು ಪ್ರಶ್ನೆ ಇದೆ ಆ ಈ ಇದು ಗ್ರಾಮ ಗ್ರಾಮಂ ಅಂತ ಎರಡು ಬೀಜ ಅದೆಲ್ಲ ಎಲ್ ಎರಡು ಶಬ್ದ ಇದರಲ್ಲಿ ಲಿಂಗಗಳಲ್ಲಿ ಇದೆ ನಪುಂಸಕಲಿಂಗದಲ್ಲೂ ಇದೆ ಪುಲ್ಲಿಂಗದಲ್ಲೂ ಇದೆ ಶಬ್ದ ನಪುಂಸಕಲಿಂಗದಲ್ಲಿ ಇಲ್ಲ ಗ್ರಾಮ ಶಬ್ದದ ದ್ವಿತೀಯ ವಿಭಾಗದಲ್ಲಿ ಕವಚನದಲ್ಲಿದೆ ಹಾ ಗ್ರಾಮ ಇಲ್ಲ ಕೆಲವು ಅದರ್ ಇದು ಬೀಜ ಇದೆ ಅನ್ನೋ ಕಾಣುತ್ತೆ ಪಾತ್ರ ಇದೆ ಹೌದು ಅದೆಲ್ಲ ಯಾವಾಗ ಯಾವ್ದನ್ನ ಹೇಗ್ ಯೂಸ್ ಮಾಡ್ಬೇಕು ಅಂತ ಹೇಗ್ ಗೊತ್ತಾಗುತ್ತೆ ಅಂತ ಅಲ್ಲ ಅದರಲ್ಲಿ ವ್ಯತ್ಯಾಸ ಇಲ್ಲ ಈಗ ನಭುಂಸಕಲಿಂಗ ಶಬ್ದ ಪಾತ್ರಂ ಇದೆ ಗಾತ್ರಂ ಇದೆ ನೇತ್ರಂ ಇದೆ ರತ್ನಂ ಇದೆ ಬೀಜಂ ಇದೆ ಇದೆಲ್ಲವೂ ಕೂಡ ಯಾವ ಸಂದರ್ಭದಲ್ಲಿ ಆ ಶಬ್ದದ ಪ್ರಯೋಗ ಅಗತ್ಯ ಬಂದ್ರೆ ಹಾಗೇನೆ ನಪುಂಸಕವಾಗಿಯೇ ಬಳಸಬೇಕು ಯಾವಾಗ ಬಳಸುದು ಅಂದ್ರೆ ಆ ಶಬ್ದ ಈಗ ನರತ್ನಂ ಅನ್ವಿಷ್ಯತೆ ರತ್ನವನ್ನು ಹುಡುಕ್ಬೇಕಾಗಿಲ್ಲ ಅದೇ ಬೆಳಗುತ್ತೆ ಮೃಗ್ಯತೆ ಹಿತತ್ ಅಂತ ಶಬ್ದ ವಾಕ್ಯ ಇದೆ ನರತ್ನಂ ಅನ್ವಿಷ್ಯತೆ ರತ್ನವನ್ನು ಅನ್ವೇಷಣೆ ಮಾಡಬೇಕಾಗಿಲ್ಲ ಅದು ದ್ವಿತೀಯ ವ್ಯಕ್ತಿ ಆಯ್ತಲ್ಲಿ ಅಂದ್ರೆ ಅದನ್ನು ಯಾವಾಗ ಪ್ರಯೋಗ ಮಾಡುದು ಅನ್ನೋ ಪ್ರಶ್ನೆ ನನಗೆ ಪೂರ್ತಿ ಅರ್ಥ ಆಗ್ಲಿಲ್ಲ ಪ್ರಯೋಗ ಅಲ್ಲ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಇವಾಗ ಒಂದು ಪದ ನೋಡ್ತೀವಿ ಅದು ಪುಲ್ಲಿಂಗ ಶಬ್ದಾನೋ ಅಥವಾ ನಪುಂಸಕಲಿಂಗ ಶಬ್ದಾನೋ ಅಂತ ನಾವ್ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಇದೇ ಭಕ್ತಿಯಲ್ಲಿ ಗೊತ್ತಾಗಲ್ಲ ಅದ್ರ ಮುಂದಿನ ವಿಭಕ್ತಿಗಳ ಪ್ರಯೋಗ ಇದ್ದಾಗ ಈಗ ಗ್ರಾಮಂ ಗ್ರಾಮವು ಗ್ರಾಮ ಆಗತ್ತೆ ಹೊರತು ಗ್ರಾಮಂ ಗ್ರಾಮೆ ಗ್ರಾಮಾಣಿ ಆಗಲ್ಲ ನೀವು ಕೇಳಿದ್ದು ವಾಕ್ಯದಲ್ಲಿ ಈಗ ಗ್ರಾಮ ಶಬ್ದ ಬಂತು ಗ್ರಾಮ ಬೇಡ ಗ್ರಾಮ ಬೇರೆ ಲಿಂಗದಲ್ಲಿ ಗ್ರಾಮಂ ಗತವಾನ್ ಇಲ್ಲಿ ಗ್ರಾಮಂ ಇದೆ ಇದನ್ನು ಕಂಡುಹಿಡಿಯುವುದು ಹೇಗೆ ಅಲ್ವಾ ಪ್ರಶ್ನೆ ಅದೆಲ್ಲ ಪ್ರಶ್ನೆ ಯಾಕಂದ್ರೆ ಗ್ರಾಮ ಬರೀ ಪುಲ್ಲಿಂಗದಲ್ಲಿ ಇದೆ ಅನ್ಸುತ್ತೆ ಬಟ್ ಬೀಜ ಶಬ್ದ ತಗೊಂಡ್ರೆ ಬೀಜಾತ್ ಅಂತ ಇದೆ ಅದು ಈ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಇಲ್ಲ ಪುಲ್ಲಿಂಗ ನಪುಂಸಕಲಿಂಗ ಇದೆ ಲಿಂಗದಲ್ಲಿದ್ಯಾ ಎಲ್ಲಿದೆ ಸಂಸಾಧನಿ ಅಂತ ವೆಬ್ಸೈಟ್ ಇದೆಯಲ್ಲ ಅದ್ರಲ್ಲಿ ನೋಡಿದ್ವಿ ನಾವೆಲ್ಲ ಹ್ಮ್ 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 ಸೊ ಬೀಜ ಅಂತ ಉಪಯೋಗಿಸ್ತಾರೆ ಅಂದ್ರೆ ಕೆಲವು ಶಬ್ದಗಳು ಪುಲ್ಲಿಂಗದಲ್ಲಿ ಬರ್ಬೋದು ಏನಾದ್ರೂ ಒಂದು ಕಾರಣ ಇರ್ಬೇಕು ಅಂದ್ರೆ ವಿಶೇಷವಾದ ಬಳಕೆ ಇದ್ದಾಗ ಮಾತ್ರ ಹಾಗಾಗುತ್ತೆ ಅದ್ ನೋಡ್ಬೇಕು ಪುಲ್ಲಿಂಗ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಎರಡರಲ್ಲೂ ಇದೆ ಅಂತಾದ್ರೆ ಅವನು ಕೊಟ್ಟಿರ್ತಾನೆ ಶಬ್ದವನ್ನ ಆದ್ರೆ ಇಲ್ಲಿ ಬೀಜಾತಂತ ಸಾಮಾನ್ಯ ಕಾಮನ್ ಆಗಿ ಬರುದು ಅಂತ ಆದ್ರೆ ಬೇರೆ ಉಪಪದಗಳ ಆ ಅಥವಾ ವಿಶೇಷಣಗಳ ಉಪಯೋಗ ಇಲ್ಲದೆ ಹಾಗೆ ಪ್ರಯೋಗ ಮಾಡುವಾಗ ಅದು ನಪುಂಸಕಲಿಂಗ ಅಂತಾನೆ ಗ್ರಹಿಕೆ ಬೀಜಾತ್ ಏನಾದ್ರೂ ಬಹುವ್ರೀಹಿ ಸಮಾಸ ಆಯ್ತು ಅಥವಾ ಯಾವ್ದಾದ್ರು ಒಂದು ವಿಶೇಷ ಶಬ್ದ ಬಂತು ಅಂದಾಗ ವ್ಯತ್ಯಾಸ ಗೊತ್ತಾಗ್ಬೇಕಷ್ಟೇ ಸರಿ ಸೊ ಅದ್ರ ಅರ್ಥದೇ ಪ್ರಕಾರ ನಾವು ಅದೇ ಬೀಜ ಶಬ್ದಕ್ಕೆ ಪುಲ್ಲಿಂಗದಲ್ಲಿ ಮತ್ತೆ ನಪುಂಸಕಲಿಂಗದಲ್ಲಿ ಬೇರೆ ಅರ್ಥ ಅಂತಿಲ್ಲ ಬೀಜಾತ್ ಬಂದ್ರೆ ಅದು ಬೀಜಾತ್ ಅಂತ ನಪುಂಸಕಲಿಂಗನೇ ತಗೊಳ್ಳುದು ಡೌಟ್ ಏನ್ ಆಗಿಲ್ಲ ತಪ್ಪಲ್ಲ ಅಕಸ್ಮಾತ್ ಅದು ಪುಲ್ಲಿಂಗದ ಶಬ್ದದಲ್ಲಿ ಇದೆ ಅಂದ್ರೂ ಕೂಡ ಈ ಜಾತ ಅನ್ನೋದು ನಪುಂಸಕ ಲಿಂಗ ಅಂತ ಹೇಳಿದ್ರೆ ತಪ್ಪಿಲ್ಲ ಆ ನೋಡ್ಬೇಕು ಅದು ನಂಗೆ ಆ ಶಬ್ದದ ಪ್ರಸಂಗ ಎಲ್ಲಿ ಬಂದಿದೆ ಆವಾಗ ಅದು ಹಿನ್ನೆಲೆಯಲ್ಲಿ ಯಾಕೆ ಆ ತ ಶಬ್ದವನ್ನ ಪುಲ್ಲಿಂಗದಲ್ಲಿ ಬಳಸಿದ್ದಾರೆ ಅಂತ ಗೊತ್ತಾಗುತ್ತೆ ನೋಡ್ಬೇಕು ಇಲ್ಲಿ ತುಂಬಾ ಶಬ್ದಗಳ ಕೆಲವು ಶಬ್ದಕ್ಕೆ ಎರಡೂ ಲಿಂಗಗಳಿದ್ದಾಗ ಏನನ್ನು ಬಳಸ್ಬೇಕು ಅಂತ ಅಲ್ಲಿ ಪ್ರಸಂಗ ನೋಡಿಕೊಂಡು ಅದು ಪ್ರತಿಯೊಂದಕ್ಕೂ ಅಲ್ಲದೇ ಸಿಚುವೇಶನ್ ಒಂದಿರುತ್ತೆ ಆ ಹಂತದಲ್ಲಿ ಅದರ ರೂಪಗಳು ಅಂದ್ರೆ ಸ್ವತಂತ್ರವಾಗಿ ಆ ಶಬ್ದ ಬಳಕೆಯಲ್ಲಿದೆ ಅಂದ್ರೆ ಫಸ್ಟ್ ನಮಗೆ ತಲೆಯಲ್ಲಿ ಅದರ ಬಳಕೆಯ ಬಗ್ಗೆ ಏನ್ ಹೇಳಿದಾರೋ ಅದೇ ಲಿಂಗ ವಿಭಕ್ತಿಗಳನ್ನು ಇಟ್ಕೊಳ್ಬೇಕು ಸರಿ ಧನ್ಯವಾದ ಪಾತ್ರಂ ನೇತ್ರಂ ಅನ್ನೋದು ಎಲ್ಲ ಸಂದರ್ಭದಲ್ಲೂ ನಪುಂಸಕ ಲಿಂಗನೇ ಪ್ರಮಾಣ ಆದ್ರೆ ಕೆಲವೊಂದ್ಸರ್ತಿ ಆ ಶಬ್ದವನ್ನ ಬಹು ರೀತಿಯಲ್ಲಿ ಬಳಸಿದಾಗ ಅದು ಪುಲ್ಲಿಂಗ ಆಗ್ಬಿಡುತ್ತೆ ಅಥವಾ ಸ್ತ್ರೀಲಿಂಗ ಆಗ್ಬಿಡುತ್ತೆ ಅಂತ ಸಂದರ್ಭವನ್ನ ಅದು ವಿಶೇಷ ಅಂತ ಇಟ್ಕೊಂಡು ಆ ಲಿಂಗದ ಬದಲಾವಣೆ ಒಪ್ಕೊಳ್ಳೋದಷ್ಟೇ ಹೊರತು ಕಾಮನ್ ವಾಕ್ಯಗಳಲ್ಲಿ ಒಂದೇ ಶಬ್ದಕ್ಕೆ ಎರಡು ಲಿಂಗಗಳಿದೆ ಅಂತ ಆದರೆ ಅದರ ವಿಶೇಷಣಗಳನ್ನು ನೋಡಬೇಕು ಹಿಂದೆ ಮುಂದೆ ವಿಶೇಷಣ ಅನ್ನೋದು ಆ ಲಿಂಗದ ಬದಲಾವಣೆ ಪರಿಚಯ ಕೊಡ್ತಾ ಇದೆ ಅಂದ್ರೆ ಅವಾಗ ಆ ಲಿಂಗದಲ್ಲಿ ಬಂತು ಅಂತ ಗೊತ್ತಾಗುತ್ತೆ ಅದು ವಾಕ್ಯ ಬಳಸುವ ಗೊತ್ತಾಗುತ್ತೆ ಈಗ ನಾವು ಈ ವಾಕ್ಯಗಳನ್ನು ನೋಡಿಬಿಡೋಣ ಶಾಖಾಯಾಹ ಪರಣಾನಿ ಪತಂತಿ ಶಾಖಾಯಾಹ ಅನ್ನೋದು ಆಕಾರಾಂತವಾದ ಸ್ತ್ರೀಲಿಂಗದ ಪಂಚಮಿ ವಿಭಕ್ತಿಯ ರೂಪ ಡೌಟ್ ಏನಂದ್ರೆ ಶಾಖಾಯಾಹ ಅನ್ನೋದಕ್ಕೆ ಷಷ್ಠಿ ವಿಭಕ್ತಿಯ ರೂಪವು ಅದೇ ಇದೆ ಮರ ಗೆಲ್ಲಿನ ಎಲೆ ಎಲೆಗಳು ಬೀಳುತ್ತವೆ ಅಂತನೂ ನಮಗೆ ಅರ್ಥ ಮಾಡ್ಕೊಳ್ಳಿಕ್ ಅವಕಾಶ ಇದೆ ಅದಕ್ಕೆ ನಾನು ಹೇಳಿದ್ದು ವಾಕ್ಯ ಅರ್ಥ ಆಗುವಾಗ ಅದರ ಅಭಿಪ್ರಾಯ ಏನು ಅಂತ ಗೊತ್ತಾದ್ರೆ ಆಗ ಪಂಚಮಿನೋ ಷಷ್ಠಿನೋ ಗೊತ್ತಾಗುತ್ತೆ ಶಾಖೆಯ ದೆಸೆಯಿಂದ ಕನ್ನಡದಲ್ಲಿ ನಾವು ಹೀಗೆ ಬಳಕೆ ಮಾಡುವುದಿಲ್ಲ ಅದರ ಅರ್ಥ ಹೇಳುವಾಗ ಮಾತ್ರ ನಾನು ಬಿಡಿಸಿ ಹೇಳ್ತಾ ಇದ್ದೇನೆ ಕನ್ನಡದಲ್ಲಿ ಹೇಳುವಾಗ ಗೆಲ್ಲಿನಿಂದ ಎಲೆ ಬಿತ್ತು ಇಷ್ಟೇ ಗೆಲ್ಲಿನಿಂದ ಆ ಇಂದ ಅನ್ನೋದು ಎರಡು ರೀತಿ ಬಳಕೆ ಇಲ್ಲಿದೆ ಕನ್ನಡದಲ್ಲಿ ಗೆಲ್ಲಿನಿಂದ ಅಂದ್ರೆ ಗೆಲ್ಲಿನಿಂದ ಹೊಡೆದ ಅನ್ನೋದಕ್ ಬೇರೆ ಅರ್ಥ ಗೆಲ್ಲಿನಿಂದ ಬಿತ್ತು ಅನ್ನೋದಕ್ ಬೇರೆ ಅರ್ಥ ಗೆಲ್ಲಿನಿಂದ ಹೊಡೆದ ಅನ್ನುವಲ್ಲಿ ಅದನ್ನು ನಿಮಿತ್ತವಾಗಿಟ್ಟುಕೊಂಡು ಹೊಡೆದ ಅಂತ ಅರ್ಥ ಎಲ್ಲಿನಿಂದ ಬಿತ್ತು ಎಲೆಯಿಂದ ಹಣ್ಣು ಬಿತ್ತು ಅನ್ನುವಲ್ಲಿ ಎಲೆ ಬಿತ್ತು ಅನ್ನುವಲ್ಲಿ ಅಲ್ಲಿಂದ ಬೇರ್ಪಡುವಿಕೆ ಹೊಂದಿದೆ ಅಪಾದಾನ ಅನ್ನುವ ಶಬ್ದದ ಅರ್ಥ ಬೇರ್ಪಡುವುದು ಒಂದು ಆ ವಸ್ತುವಿನಿಂದ ಅದಕ್ಕೆ ಬಿಡುಗಡೆ ಅದಕ್ಕೆ ಬೇರೆ ಆಗುವ ಅದಕ್ಕೆ ದೂರ ಆಗುವ ಕ್ರಿಯೆಯನ್ನು ಅದು ಹೇಳುತ್ತೆ ಮರದಿಂದ ಬಿಡುಗಡೆಗೊಂಡು ಮರದಿಂದ ಬೇರ್ಪಟ್ಟು ಎಲೆಗಳು ಬಿದ್ದವು ಮರದ ಸಂಬಂಧ ಅದಕ್ಕೆ ಮರದೊಟ್ಟಿಗಿನ ಬಾಂಧವ್ಯ ಏನಿತ್ತು ಅದು ಕಳಚಿತು ಯಾವುದರಿಂದ ಕಳಚುತ್ತೋ ಯಾವುದರ ಸಂಬಂಧ ಹೋಗುತ್ತೋ ಯಾವುದ್ರಿಂದ ದೂರ ಆಗುತ್ತೋ ಅದಕ್ ಪಂಚಮಿ ವಾಕ್ಯ ಮುಂದೆ ನೋಡೋಣ ಆಗ ಸ್ಪಷ್ಟ ಗೊತ್ತಾಗುತ್ತೆ ಮರದಿಂದ ಎಲೆಗಳು ಉದುರಿದವು ಬಿದ್ದವು ಅಂದ್ರೆ ಗೆಲ್ಲಿನಿಂದ ಶಾಖ ಅಂದ್ರೆ ಗೆಲ್ಲು ಗೆಲ್ಲಿನ ಸಂಪರ್ಕ ಹೋಯಿತು ಆಗ ಪಂಚಮಿ ಬಂತು ಇನ್ನು ಮಕ್ಷಿಕಾ ಪುಷ್ಪೇ ಮಧು ಪಿಬಂತಿ ಮಕ್ಷಿಕಾ ಬಹು ವಚನ ಸ್ತ್ರೀಲಿಂಗದ್ದು ಮಕ್ಷಿಕಾ ಪುಷ್ಪ್ಯ ಹೂಗಳಿಂದ ಮಧು ಜೇನನ್ನು ಪಿಬಂತಿ ಮಧು ಮಧುನಿ ಮಧುನಿ ಮಧು ಮಧುನಿ ಮಧುನಿ ಮಧುನಾ ಮಧುಭ್ಯಾಂ ಮಧುವಿಹಿ ಅಂತ ಅದರ ಶಬ್ದದ ರೂಪ ಹಾಗೆ ಬರುತ್ತೆ ಇಲ್ಲಿ ಜೇನನ್ನು ಯಾಕಂದ್ರೆ ದ್ವಿವಚನದಲ್ಲೂ ಮಧು ಅಂತಾನೆ ರೂಪ ಮಧು ಮಧುನಿ ಮಧುನಿ ಮಧು ಮಧುನಿ ಮಧುನಿ ಪಿಬಂತಿ ಕುಡಿಯುತ್ತವೆ ಜೇನುಗಳು ಬಹುವಚನ ಯಥಾ ಪ್ರಕಾರ ಇದೆ ಏನು ಡೌಟ್ ಇಲ್ಲ ಪುಷ್ಪೇಭ್ಯ ಅನ್ನುವಲ್ಲಿ ಚತುರ್ಥಿ ವಿಭಕ್ತಿಯು ಪುಷ್ಪೇಭ್ಯ ಪಂಚಮಿ ವಿಭಕ್ತಿಯು ಪುಷ್ಪೇಭ್ಯ ಅದರ ವಾಕ್ಯ ಏನಿದೆ ಪುಷ್ಪೇಭ್ಯ ಮಧು ಪಿಬಂತಿ ಪುಷ್ಪಕ್ಕೋಸ್ಕರ ಮಧು ಕುಡಿಯುವುದು ಅಂತ ಆಗುದಿಲ್ಲ ಜೇನುಗಳು ಪುಷ್ಪಕ್ಕೋಸ್ಕರ ಜೇನು ತಗೊಳ್ಳೋದಲ್ಲ ಪುಷ್ಪದ ಒಳಗೆ ಇದ್ದ ಜೇನನ್ನ ಮಧುವನ್ನ ಬಿಡಿಸತ್ತೆ ಅಲ್ಲಿಂದ ಬಿಡಿಸಿ ತಗೊಂಡ್ ಬರುತ್ತೆ ಪುಷ್ಪಗಳಿಂದ ಪುಷ್ಪಗಳ ದೆಸೆಯಿಂದ ಪುಷ್ಪಗಳಿಂದ ಅದಕ್ಕೆ ಜೇನಿಗೆ ಬಿಡುಗಡೆ ಅಥವಾ ಜೇನಿಗೆ ಹೊರಗಡೆ ಬಂದು ಬೇರೆ ಕಡೆ ಸಂಗ್ರಹವಾಗುವ ಗುಣವನ್ನ ಆ ಜಿಂ ನಮ್ಮ ಜೇನು ಹೊಂದಿದೆ ಆದ್ರಿಂದಾಗಿ ಸಂಗ್ರಹಿಸುವ ಗುಣ ಪುಷ್ಪೇಭ್ಯ ಅನ್ನುವಲ್ಲಿ ಪುಷ್ಪದ ಸಂಬಂಧ ಜೇನಿಗೆ ಹೋಯ್ತು ಅಲ್ಲಿಂದ ಹೊರಗೆ ಬಂತು ಜೇನು ಆದ್ರಿಂದ ಪುಷ್ಪೇಭ್ಯ ಅನ್ನುವಲ್ಲಿ ಪಂಚಮಿ ವಿಭಕ್ತಿ ಸ್ಪಷ್ಟವಾಗಿ ಕಾಣಿಸ್ತು ಬೀಜಾತ್ ಅಂಕುರಃ ಪ್ರರೋಹತಿ ಗಿಡ ನೀವೊಂದು ಬೀಜ ನೆಟ್ಟರೆ ಬೀಜಾತ್ ಅದರ ಪಂಚಮಿ ವಿಭಕ್ತಿ ನಪುಂಸಕಲಿಂಗದ್ದು ಅದರ ಬೀಜ ಒಡೆದು ಅದರ ಸಿಪ್ಪೆ ಅಲ್ಲೇ ಇರುತ್ತೆ ಆ ಕಾಳು ಮಾತ್ರ ಸೀಳಿ ಮೊಳಕ್ಕೆ ಒಡೆದು ಮೇಲಕ್ಕೆ ಬರುತ್ತೆ ಅಂದ್ರೆ ಬೀಜದ ಮೂಲ ಒಂದು ಸಂಪು ಪೊರೆ ಏನಿದೆ ಅದನ್ನ ಬಿಟ್ಟು ಹೊರಗೆ ಬಂತು ಅಂದ್ರೆ ಬೀಜದಿಂದ ಮೊಳಕೆ ಹೊರಗೆ ಬರುವುದು ಅದರಿಂದ ಅದರ ತಿಪ್ಪೆ ಉಳಿದ ಕೆಲವು ಸೂಕ್ಷ್ಮ ಭಾಗಗಳಲ್ಲೇ ಇರ್ತವೆ ಆ ಮಧ್ಯದ ಆ ಇಡೀ ಗಿಡಕ್ಕೆ ಸಾರಭೂತವಾದ ಸತ್ವಯುತವಾದ ಭಾಗ ಅದರ ದಳಗಳಾಗಿ ವಿಭಾಗಗೊಂಡು ದೊಡ್ಡದಾಗತ್ತೆ ಅದನ್ನ ಅಂಕುರ ಅಂತ ಕರೀತಾರೆ ಬೀಜದಿಂದ ಅಂಕುರ ಬೇರ್ಪಟ್ಟಿತು ಅದರಿಂದಾಗಿ ಬೀಜ ಶಬ್ದಕ್ಕೆ ಪಂಚಮಿ ಬಂತು ಬೀಜಾತ್ ಅಂಕುರ ಪ್ರರೋಹತಿ ಏರುತ್ತದೆ ಬೆಳೆಯುತ್ತದೆ ಪಾತ್ರಾತ್ ಜಲಂ ಸ್ರವತಿ ನೋಡಿ ಪಾತ್ರದಿಂದ ನೀರು ಬೇರ್ಪಡ್ತಾ ಇದೆ ಅದರಿಂದಾಗಿ ಪಾತ್ರ ಶಬ್ದಕ್ಕೆ ಪಂಚಮಿ ಬಂತು ಅದನ್ನಪುಂಸಕಲಿಂಗ ಶಬ್ದ ಪಾತ್ರಂ ಜಲಂ ನೀರು ಸೋರುತ್ತಿದೆ ಪಾತ್ರದ ದೆಸೆಯಿಂದ ನೀರು ಸೋರುತ್ತದೆ ಧೇನು ವ್ಯಾಘ್ರಾತ ತ್ರಸ್ಯತಿ ಇಲ್ಲಿ ಹಿಂದಿನ ಹಾಗೆ ನೇರ ಒಂದು ವಸ್ತುವಿನಿಂದ ಬಿಡುಗಡೆ ಮೊದಲಲ್ಲಿ ತಾಗಿಕೊಂಡಿತ್ತು ಆಮೇಲೆ ಬಿಟ್ಟು ಹೋಯ್ತು ಅಂತ ಗೊತ್ತಾಗ್ತಾ ಇದೆ ಪತಂತಿ ಪಿಬಂತಿ ಪ್ರರೋಹತಿ ಇತ್ಯಾದಿ ಶಬ್ದಗಳಲ್ಲಿ ಆ ಶಬ್ದದ ಬಳಕೆಯನ್ನು ಗಮನಿಸಿದ್ರೆ ಮೊದಲು ಅಲ್ಲಿ ಅದು ಅಂಟಿಕೊಂಡಿತ್ತು ಆಮೇಲೆ ಅದರಿಂದ ಬೇರ್ಪಟ್ಟಿತು ಇದು ನಮಗೆ ಇಷ್ಟರವರೆಗೆ ಅರ್ಥ ಆದ ವಿಷಯ ಆದರೆ ಇಲ್ಲಿ ತ್ರಸ್ಯತಿ ಅನ್ನುವಲ್ಲಿ ಆ ರೀತಿ ಅಂಟಿಕೊಂಡಿದ್ದದ್ದು ಬಿಡುವ ಆಗಿನ ವಾಕ್ಯ ಅಲ್ಲ ಇದು ವ್ಯಾಕರಣದಲ್ಲಿ ಭೀತ್ರಾರ್ಥ ನ ಭಯ ಹೇತು ಅನ್ನುವ ಆ ಒಂದು ಅಂಶವನ್ನು ಪಾಣಿನಿ ನೆನಪು ಮಾಡ್ತಾನೆ ಭಯ ಅನ್ನೋದು ಬಂದಾಗಲೂ ಎಲ್ಲ ಕಡೆಯಲ್ಲೂ ಪಂಚಮಿ ಬರುತ್ತೆ ಭೀ ಶಬ್ದ ಭೀ ಕಾರಣವಾದ ಅಂದ್ರೆ ಭೀ ಒಂದೇ ಧಾತು ಅಂತಲ್ಲ ಭಯ ಅನ್ನುವ ಅರ್ಥದಲ್ಲಿ ಯಾವುದೇ ಶಬ್ದವನ್ನೋ ಧಾತುವನ್ನು ಪ್ರಯೋಗ ಮಾಡಿದ್ರು ಆಗ ಪಂಚಮಿ ಬರುತ್ತೆ ಅನ್ನೋದನ್ನ ಒಂದು ನಿಯಮವಾಗಿ ಹೇಳಿದ ನಮ್ಗೆ ಮೇಲ್ನೋಟಕ್ಕೆ ಏನೋ ಪ ಪ ಭೀತಿ ಶಬ್ದ ಬಂದಾಗೆಲ್ಲ ಪಂಚಮಿ ಬರುತ್ತೆ ಅಂತ ನಾವು ಹಾಕ್ತೇವೆ ಅದ್ರಲ್ಲಿ ಅಪಾದಾನ ಸಮಿ ಹ್ಯಾಕ್ ಬಂತು ಅನ್ನೋದ್ರಂಚೂರು ಯೋಚನೆ ಮಾಡಿದರೆ ಅದು ಕೂಡ ಒಂಥರ ದೂರ ಆಗಿರ್ಬೇಕು ಒಟ್ಟಿಗಿಲ್ಲ ಹೌದು ಆದ್ರೆ ಹತ್ರ ಆಗ್ಲಿಕ್ಕೆ ಇಷ್ಟ ಇಲ್ಲ ಸಿಂಹ ಮತ್ತೆ ಹುಲಿ ಒಟ್ಟಿಗಿಲ್ಲ ಒಟ್ಟಿಗೆ ಇದ್ದದ್ದು ದೂ ಬೇರ್ಪಟ್ಟಿದ್ದಲ್ಲ ಮೊದಲು ಫ್ರೆಂಡ್ಶಿಪ್ ಇತ್ತು ಆಮೇಲೆ ಓಡೋಯ್ತು ಅಂತಲ್ಲ ಯಾವತ್ತಿಗೂ ಅದರ ಜೊತೆಗೆ ಬೆರೆಯುವುದಕ್ಕೂ ಇಷ್ಟಪಡಲ್ಲ ಬೇರ್ಪಟ್ಟೇ ಇರಲು ಇಷ್ಟಪಡುವಂತದ್ದನ್ನ ದೂರವಾಗಿಯೇ ಇರಬೇಕು ಭಯದ ಕಾರಣದಿಂದ ಇರಬಹುದು ಅಥವಾ ಇನ್ಯಾವುದೋ ಕಾರಣದಿಂದ ಇರಬಹುದು ಆ ವಾಕ್ಯ ಧೇನು ಹಸು ಹುಲಿಯಿಂದ ಭಯಪಡುತ್ತದೆ ತ್ರಸ್ಥತೆ ಅಂದ್ರೆ ಭಯಪಡುತ್ತದೆ ವ್ಯಾಘ್ರಾತ್ ಅಂದ್ರೆ ವ್ಯಾಘ್ರದಿಂದ ಯಾವಾಗಲೂ ದೂರವೇ ಇರಲು ಬಯಸುವುದಾದ್ರಿಂದ ಬಿಡುಗಡೆ ಆದದ್ದಲ್ಲ ಆದ್ರೆ ಬಿಡುಗಡೆಯನ್ನ ಬಯಸುವಂಥದ್ದು ಆದ್ರಿಂದಾಗಿ ಪಂಚಮಿ ಅಲ್ಲಿ ಬಂದಿದೆ ವ್ಯಾಘ್ರಾತ್ ಎಂದು ವ್ಯಾಘ್ರದ ಹತ್ತಿರ ಇರ್ಲಿಕ್ಕೆ ಅದು ಬಯಸುವುದಿಲ್ಲ ವ್ಯಾಘ್ರಾತ್ ತ್ರಸ್ಯತಿ ಅಹಂ ಪೀಠಾತ್ ಉತ್ತಿಷ್ಠಾಮಿ ಪೀಠದಲ್ಲಿ ಕೂತಿದ್ದೆ ಎದ್ದೆ ಅಹಂ ಅನ್ನೋ ಶಬ್ದ ಪ್ರಯೋಗ ಬಂದಾಗ ಉತ್ಷ್ಠಾಮಿ ನಮ್ಗದು ಮುಖ್ಯ ಈಗ ಪೀಠಾತ್ ಅನ್ನೋದು ಪಂಚಮಿ ಒಂದು ಅಭಿಪ್ರಾಯ ಹೇಳ್ತಾ ಇದೆ ಪೀಠಂ ಪೀಠಾತ್ ಪೀಠದಿಂದ ಎದ್ದು ಬಂದಿದ್ದೇನೆ ಪೀಠಾದು ಅಹಂ ಪೀಠಾದು ಉತ್ಠಾ ಉತ್ತಮ ಪುರುಷ ಏಕವಚನ ತಿಷ್ಟತಿ ಉತ್ಷತಿ ತಿಷ್ಟತಿ ಅಂದ್ರೆ ನಿಲ್ಲುವುದು ಉತ್ತಿಷ್ಠತಿ ಅಂದ್ರೆ ಎದ್ದು ನಿಲ್ಲುವುದು ಅಂದ್ರೆ ಕೂತಿದ್ದವನ್ ಎದ್ದು ನಿಂತರೆ ಉತ್ತಿಷ್ಠತಿ ಎದ್ದೇ ಇದ್ರೆ ತಿಷ್ಠತಿ ನಿಂತೆ ಇದ್ದಾನೆ ಸಹ ಮಾರ್ಗೇ ತಿಷ್ಠತಿ ಅವನು ಮಾರ್ಗದಲ್ಲಿ ನಿಂತಿದ್ದಾನೆ ಪೀಠಾದುತ್ತಿಷ್ಠತಿ ಆಸನಾದುತ್ತಿಷ್ಠತಿ ಕೂರ್ಛಾದು ಅಂತ ಹೇಳುವಾಗ ಕೂತಿದ್ದವನ್ ಎದ್ದ ಅಂತ ಅರ್ಥ ತ್ವ ತರೋ ಅವರೋಹಸಿ ಮರ ಏರಿ ಕೂತಿದ್ದ ಇಳ್ದು ಬಾ ಅಂತ ಕರೆದ್ರು ಇಳ್ದ ನೀನು ಮರದಿಂದ ಇಳಿಯುತ್ತಿರುವೆ ನೀನೀಗ ಮರದಿಂದ ಇಳೀತಿ ಅಷ್ಟೆ ಹತ್ತಿ ಕೂತಿ ಏನೋ ನಾನು ರಂಪ ಅಂತಂದ್ರೆ ಎರಡು ಪೆಟ್ ತಿಂತಿ ಆಮೇಲೆ ಕೆಳಗೆ ಬಂದ್ಮೇಲೆ ಇಳಿ ಕೆಳಗೆ ಅಂತ ಹೇಳುವುದನ್ನ ತ್ವಂ ವೃಕ್ಷಾದವರೋಹಸಿ ಹಸಿ ನೀನು ಮರ ಬಿಟ್ಟು ಕೆಳಗೆ ಬರ್ತಿ ಆ ಬಿಟ್ಟು ಅನ್ನೋದು ಬಂದಾಗ ಪಂಚಮಿ ಬಂತು ಯಾವುದರಿಂದ ಮರವನ್ನು ಬಿಟ್ಟು ತರೋಹೋ ಅವರೋಹಸಿ ಪರ್ವತಾತ್ ನದಿ ಪ್ರವಹತಿ ಪರ್ವತದಿಂದ ನದಿಯು ಹರಿದು ಬರುತ್ತದೆ ಅಂದ್ರೆ ಪರ್ವತವನ್ನು ಬಿಟ್ಟು ಬಂತು ಅದರಿಂದಾಗಿ ಪಂಚಮಿ ಬಂತು ಪರ್ವತಾತ್ ಪರ್ವತದ ಕಡೆಯಿಂದ ನದಿಯು ಹರಿದು ಬರ್ತಾ ಇದೆ ಅಂದ್ರೆ ನಿರಂತರ ನದಿ ಬಿಟ್ಟು ಬರ್ತಾನೆ ಇರುತ್ತೆ ಹೊಸ ನೀರು ಬರುತ್ತೆ ಅಷ್ಟೇ ಅಲ್ಲಿಂದ ಆ ಸಂಬಂಧ ಅನ್ನುವುದನ್ನ ನದಿ ಪರ್ವತದ ಸಂಬಂಧವನ್ನ ತೊರೆದು ಬಂತು ಅದರಿಂದಾಗಿ ಅಪಾದಾನ ಧನಿಕಾ ಧನಿಗಳು ಗ್ರಾಮಾತ್ ನಗರಂ ಗಚ್ಚಂತಿ ವ್ಯಾಪಾರಕ್ಕೋಸ್ಕರ ಹಳ್ಳಿಯಿಂದ ಪೇಟೆಗೆ ಹೋಗ್ತಾರೆ ಹಳ್ಳಿಯಲ್ಲಿ ಅಷ್ಟು ವ್ಯಾಪಾರ ಇರಲ್ಲ ಅವರಿಗೆ ನಿತ್ಯ ನಿತ್ಯದ ವಸ್ತುಗಳು ಅಲ್ಲಲ್ಲೇ ಸಿಗ್ತಾ ಇರುತ್ತೆ ಅದರಿಂದಾಗಿ ಅವರು ಹೊರಗಡೆ ಬರಲ್ಲ ಈಗೆಲ್ಲ ಆಚೀಚೆ ಆಗಿದೆ ಅದು ಗ್ರಾಮ ಮತ್ತು ಪಟ್ಟಣದ ವ್ಯತ್ಯಾಸವನ್ನು ಹಿಂದಿನವರು ಹೇಳುವಾಗ ಮುಖ್ಯ ಇದೆ ಅವರವರ ಸ್ವಾವಲಂಬಿತನ ಹೆಚ್ಚಿದ್ರೆ ಅದು ಗ್ರಾಮ ಸ್ವಾವಲಂಬಿತನ ಹೆಚ್ಚು ಅಂದ್ರೆ ಸ್ವತಂತ್ರರು ಅಂತ ಭಾವಿಸಿ ಪರಾವಲಂಬಿಗಳಾಗುವುದು ನಗರೀಕರಣ ನಮ್ಗೆಲ್ಲ ಬೇಕಾದ್ ಸಿಗುತ್ತೆ ಆದ್ರೆ ಯಾವುದು ನಮ್ಮ ನೇರ ಕೈಯಲ್ಲಿ ಇರಲ್ಲ ಇನ್ಯಾವುದೋ ಒಂದು ರೀತಿಯಿಂದ ಅದನ್ನು ಪಡ್ಕೊಳ್ಳುವ ಪ್ರಯತ್ನ ಮಾಡುದು ಇದು ಧನಿಕರು ಗ್ರಾಮಾತ್ ಗ್ರಾಮಾತ್ ಅಂತಂದ್ರೆ ಗ್ರಾಮದಿಂದ ಗ್ರಾಮದ ದೆಸೆಯಿಂದ ಬಿಟ್ಟು ಎಲ್ಲಿಗೆ ಬರ್ತಾ ಇದ್ದಾರೆ ಆ ನಗರಕ್ಕೆ ಬರ್ತಾ ಇದ್ದಾರೆ ನಗರಂ ಗಚ್ಚಂತಿ ನಗರವನ್ನು ಕುರಿತು ಹೋಗ್ತಾರೆ ಆದ್ರೆ ಗ್ರಾಮಾತ್ ಅನ್ನೋದಲ್ಲಿ ಬಿಟ್ಟು ಹೋಗುವುದು ಅಲ್ಲಿಂದ ಬಿಡುಗಡೆ ಅನ್ನುವ ಅರ್ಥದಲ್ಲಿ ಬಂದಿದೆ ಅದರಿಂದಾಗಿ ಅಲ್ಲಿ ಪಂಚಮಿ ಬಂದಿದೆ ಗ್ರಾಮಾತ್ ಅಂತ ಸಮುದ್ರಾತ್ ರತ್ನಾನಿ ಆನಯಂತಿ ಸಮುದ್ರದಿಂದ ಜನರು ರತ್ನಗಳನ್ನು ತರುತ್ತಾರೆ ಸಮುದ್ರಾತ್ ಸಮುದ್ರದಿಂದ ಅದು ರತ್ನಗಳು ಬೇರ್ಪಡ್ತವೆ ಅದರಿಂದ ಇಲ್ಲಿ ಪಂಚಮಿ ಬಂದಿದೆ ಜನಾ ಜನರು ಸಮುದ್ರ ಸಮುದ್ರದ ದಸೆಯಿಂದ ರತ್ನಾನಿ ಅಪೂರ್ವವಾದ ಬೆಲೆ ಬಾಳುವ ವಸ್ತುಗಳನ್ನು ಆನಯಂತಿ ತರುತ್ತಾರೆ ಅಲ್ಲಿ ರತ್ನ ಇದು ಸಮುದ್ರದ ಸಂಪರ್ಕ ರತ್ನಗಳಿಗೆ ಮರೆಯಾಗೋದ್ರಿಂದ ನಷ್ಟವಾಗುವುದರಿಂದ ಪಂಚಮಿ ಬಂದಿದೆ ಅಂದ್ರೆ ಯಾವಾಗ್ಲೂ ಪಂಚಮಿ ಎಲ್ಲಿಗೆ ಬರುತ್ತೆ ಅಂದ್ರೆ ಯಾವುದರ ಸಂಪರ್ಕ ತಪ್ಪು ಹೋಗುತ್ತೋ ಅದು ಎಲ್ಲ ಕಡೆ ಗಮನಿಸಿ ಶಾಖಾಯಾಹ ಪುಷ್ಪೇಭ್ಯ ಬೀಜಾತ್ ಪಾತ್ರಾತ್ ವ್ಯಾಘ್ರಾತ್ ಪೀಠಾತ್ ತರೋ ಪರ್ವತಾತ್ ಗ್ರಾಮಾತ್ ಸಮುದ್ರಾತ್ ಇಷ್ಟು ಶಬ್ದಗಳ ಜೊತೆಗೆ ನಮಗೆ ಬೇರೆ ಬೇರೆ ಆಕಾರಾಂತವಾದ ಈಕಾರಾಂತವಾದ ಶಬ್ದಗಳು ನದಿ ಅನ್ನುವಲ್ಲಿ ಈಕಾರಾಂತ ಶಬ್ದ ಪರಿಚಯ ಆಯಿತು ನಗರಂ ನಪುಂಸಕಲಿಂಗದ ನಗರ ಶಬ್ದ ಪರಿಚಯ ಆಯಿತು ರತ್ನಾನಿ ರತ್ನಂ ರತ್ನಿ ರತ್ನಾನಿ ಅದರ ಬಹುವಚನ ಗೊತ್ತಾಯಿತು ಆನಯಂತಿ ಗಚ್ಚಂತಿ ಪ್ರವಹತಿ ಉತ್ತಿಷ್ಠಾಮಿ ತ್ರಸ್ಯತಿ ಹೊಸದಾತು ತ್ರಸ್ಯತಿ ಸ್ರವತಿ ಪ್ರರೋಹತಿ ಪಿಬಂತಿ ಪತಂತಿ ಪ್ರತಿಯೊಂದು ಶಬ್ದವೂ ಕೂಡ ನಿಮ್ಗೆ ಅದು ಪೂರ್ವ ಪಾಠದ ಪ್ರಯೋಜನ ಏನಾಯ್ತು ಅಂತ ನಿಮ್ಗೆ ಅದು ಒಂದು ಗೊತ್ತಾಗುತ್ತೆ ಎರಡನೇದು ಹೊಸ ಪಾಠದಲ್ಲಿ ಹೊಸ ಮುಂದಿನ ಪಾಠಗಳಿಗೆ ಬೀಜಕ್ಷೇಪ ಮಾಡಿಯೂ ಕೂಡ ಅಂದ್ರೆ ಮುಂದಿನ ಪಾಠಕ್ಕೆ ಸಿದ್ಧತೆಯನ್ನು ಕೂಡ ಈ ಪಾಠದಲ್ಲಿ ಮಾಡಿ ಕೊಟ್ಟಿದ್ದಾರೆ ನಾವು ಇದರ ಪದದ ಪರಿಪೂರ್ಣವಾದ ಸದ್ಯ ಸರ್ತಿ ತುಂಬಾ ಮುಂದಿದ್ದ ನೀವು ಯೋಚನೆ ಮಾಡಬೇಡಿ ಆ ಎರಡು ಲಿಂಗದಲ್ಲಿ ಇದ್ರೆ ಹೇಗೆ ಪುಲಿಂಗದಲ್ಲಿ ಬಂದ್ರೆ ಹೇಗೆ ನಪುಂಸಕ ಲಿಂಗದಲ್ಲಿ ಬಂದ್ರೆ ಹೇಗೆ ಆಯಾ ಪಾಠದಲ್ಲಿ ಇದ್ದಷ್ಟು ಪದಗಳನ್ನ ಹೆಚ್ಚು ಮನದಟ್ಟು ಮಾಡ್ಕೊಂಡು ಹೋಗೋಣ ನಾವು ಈಗ ಕೊನೆವರೆಗೆ ಕಲ್ತು ಮತ್ತೆ ವಾಪಸ್ಸು ಕಲಿತಾ ಇಲ್ಲ ಕೊನೆವರೆಗೆ ಕಲ್ತಿದ್ರೆ ಆವಾಗ ಡೌಟ್ಸ್ ಡೌಟ್ಸ್ಗಳು ಜಾಸ್ತಿ ಬರಬೇಕು ಈಗ ನಾವು ಫಸ್ಟ್ ಆಗಿ ಕಲಿತಾ ಇದ್ದೇವೆ ಅಂತಂದಾಗ ಅಲ್ಲಿ ಏನು ಬಂತೋ ಅದನ್ ಮರೆಯದ ಹಾಗೆ ಹಿಂದಿನ ಪಾಠದಷ್ಟು ಕೂಡ ವಿಷಯಗಳನ್ನ ಮರೆಯದ ಹಾಗೆ ನಾವು ಅಭ್ಯಾಸ ಮಾಡಿದ್ರೆ ಆ ಶಬ್ದಗಳ ಅರ್ಥಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅವರು ಚಂದ ಕೊಟ್ಟಿದ್ದಾರೆ ಅದರ ಪರಿಚಯ ಮಾಡಿಕೊಡುವಾಗ ಅದು ಫೆಮಿನನ್ನು ಮಸ್ಕಲನ್ನು ನೌನು ಕ್ರಿಯಾಪದನು ಧಾತುನು ಅದನ್ನ ಅಷ್ಟನ್ನು ಕೂಡ ನಮ್ಗೆ ಚೆನ್ನಾಗಿ ಪರಿ ಪರಿ ಪರಿಚಯ ಮಾಡಿ ಕೊಟ್ಟಿದ್ದಾರೆ ಆ ಧಾತುಗಳನ್ನು ಒಂಚೂರು ಮೂಲ ಆ ಧಾತು ಮಂದಿರೆಯಲ್ಲಿ ಹೋಗಿ ನೋಡಿ ಎಲ್ಲಿ ಆ ಶಬ್ದದ ಪ್ರಯೋಗ ಇದೆ ಫಸ್ಟ್ ಲಟ್ ಮಾತ್ರ ಅಷ್ಟು ಪೂರ್ತಿ ಆ ಧಾತುಗಳದ್ದು ಲಟ್ ಪ್ರಯೋಗವನ್ನು ಕಂಪ್ಲೀಟ್ ಮಾಡಿ ಪ್ರರೋಹತಿ ಪ್ರರೋಹತಃ ಪ್ರರೋಹಂತಿ ಆ ತರ ಎಷ್ಟು ಧಾತು ಬಂದಿದೆ ಅಷ್ಟು ಧಾತುವಿನ ಲಕಾರದ ರೂಪವನ್ನ ಒಂಬತ್ತೇನಿದೆ ಪ್ರಥಮ ಮಧ್ಯಮ ಬಹು ಉತ್ತಮ ಅಂತ ಅದನ್ನ ಬರ್ ಬರ್ಕೊಳ್ಳಿ ಆಮೇಲೆ ಈ ಪಾಠದಲ್ಲಿ ಬಂದ ಅಭ್ಯಾಸ ಎಷ್ಟು ಗೊತ್ತಾಯ್ತು ನೋಡಿ ಆ ಅಭ್ಯಾಸದ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡಿ ತಪ್ಪಾದ್ರೆ ನಾನು ಅದನ್ನು ಕರೆಕ್ಟ್ ಕರೆಕ್ಷನ್ ಮಾಡ್ತೇನೆ ಅಲ್ಲಿ ಕೊನೆಯಲ್ಲಿ ಆ ಘ ಅಂತ ಒಂದು ಪ್ರಶ್ನೆ ಇದೆ ತರತಿ ವಿತರತಿ ಆರೋಹತಿ ಅವರೋಹತಿ ಪ್ರರೋಹತಿ ನೋಡಿ ಅಲ್ಲಿ ಮೂಲಧಾತು ಒಂದೇ ಅದಕ್ಕೆ ಆರಂಭದಲ್ಲಿ ಪ್ರೀಫಿಕ್ಸ್ ಗಳನ್ನೇನ್ ಕೊಟ್ಟಿದ್ದಾರೆ ಉಪಸರ್ಗಗಳು ಅದು ಮಾತ್ರ ಬೇರೆ ಬೇರೆ ಇದರಿಂದ ಅರ್ಥ ವ್ಯತ್ಯಾಸ ಆಗುತ್ತೆ ಈಗ ನಾನಲ್ಲಿ ಹಿಂದೆ ಹೇಳಿದೆ ತಿಷ್ಠತಿ ಅಂದ್ರೆ ನಿಂತಿರ್ತಾನೆ ಉತ್ತಿಷ್ಠತಿ ಅಂದ್ರೆ ಕೂತವನ್ನು ಎದ್ದು ನಿಲ್ತಾನೆ ಹಾಗೆ ಇಲ್ಲಿ ತರತಿ ಅಂದ್ರೆ ದಾಟ್ತಾನೆ ವಿತರತಿ ಅಂದ್ರೆ ವಿತರಣೆ ಮಾಡುತ್ತಾನೆ ಅಂತ ಅರ್ಥ ಅಂದ್ರೆ ಹಂಚುತ್ತಾನೆ ಅಂತ ಹಾಗೇನೆ ಆರೋಹತಿ ಅಂದ್ರೆ ಹತ್ತುವುದು ಅವರೋಹತಿ ಅಂದ್ರೆ ಇಳಿಯುವುದು ಪ್ರರೋಹತಿ ಅಂದ್ರೆ ಬೆಳೆಯುವುದು ಈ ತರ ನಿಮ್ಗೆ ಒಂದೇ ಧಾತುವಿಗೆ ಅದರ ಉಪಸರ್ಗಗಳು ಬೇರೆ ಆದಾಗ ಅರ್ಥ ಬೇರೆ ಆಗುವಂತದ್ ನೆನಪಾದ್ರೆ ಅದನ್ನು ಬರ್ದಿಟ್ಕೊಳ್ಳಿ ಇದು ಒಂದ್ ಕಡೆ ನಿಮ್ಗೆ ಒಂದು ಧಾತುವನ್ನು ಕಲ್ತ್ರೆ ಹಲವು ಅರ್ಥಗಳಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಈಗ ಗಚ್ಚತಿ ಅಂದ್ರೆ ಹೋಗುತ್ತಾನೆ ಆಗಚ್ಚತಿ ಅಂದ್ರೆ ಬರುತ್ತಾನೆ ಅಂಥದ್ದು ನಿಮ್ಗೆ ಯಾವುದು ಇಲ್ಲಿ ತನಕ ಪಾಠದಲ್ಲಿ ಬಂದದ್ದಿರ್ಬೋದು ಅಥವಾ ಬೇರೆ ಕಡೆ ನೀವು ಕೇಳಿದಿರ್ಬೋದು ಅದನ್ನೆಲ್ಲ ಒಂದ್ ಕಡೆ ಬರ್ಕೊಳ್ಳಿ ಅಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಉಳಿದದ್ದು ವಿಭಕ್ ಬಿಟ್ಟ ಸ್ಥಳಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ಬರೆದು ಹಾಕಿ ಅದರಲ್ಲಿ ದೋಷಗಳಿದ್ರೆ ನಾನು ಮತ್ತೆ ಕರೆಕ್ಷನ್ ಮಾಡುವಾಗ ತೆಗೆದು ಹೇಳ್ತೇನೆ ಇವತ್ತಿಗೆ ಇಷ್ಟು ಪಾಠ ಸಾಕು ಹಿಂದಿದ್ ಮಾತ್ರ ಮತ್ತೆ ಮತ್ತೆ ಒಂದೊಂದು ಸಲ ಓದ್ಕೊಳ್ಳಿ ಪಾಠ ಹಿಂದಿದ್ ಮರ್ತು ಬಿಟ್ರೆ ಹೊಸ ಪಾಠಕ್ಕಾಗುವಾಗ ನಾವು ಹೊಸೊಬ್ಬರಾಗ್ಬಿಡ್ತೇವೆ ಅದಾಗದ ಹಾಗೆ ಚೂರು ಅಭ್ಯಾಸ ಮತ್ತೆ ಶನಿವಾರ ತನಕ ಇರುವ ಸಮಯದಲ್ಲಿ ದಿನನೂ ಒಂದಿಷ್ಟು ಹೊತ್ತು ಕೊಡಿ ನಿಮ್ಗೆ ನಾಲ್ಕು ತಿಂಗಳು ಮಾತ್ರ ಈ ತರ ತುಂಬಾ ಕಷ್ಟ ಅಂತ ಅನ್ಸುದು ಆಮೇಲೆ ಆ ಸಮಯ ಕೊಡುವುದು ಅಭ್ಯಾಸ ಆಗಿರುತ್ತೆ ಎರಡನೇದು ಅದೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಅನಿಸ್ಬಿಟ್ರೆ ಮನಸ್ಸಲ್ಲಿ ಕಲಿಯುವುದು ಹೊಸತೇನೋ ಸಿಗುತ್ತೆ ಅದರ ಪ್ರಯೋಗಗಳ ವೈಶಿಷ್ಟ್ಯಗಳನ್ನ ನೋಡಿದಾಗ ಖುಷಿ ಆಗುತ್ತೆ ಅನ್ನೋದು ಮನಸ್ಸಿಗೆ ಬಂದಾಗ ಮತ್ತೆ ನಿಮ್ಗೆ ಅದು ಹೊರೆಯೇ ಆಗುದಿಲ್ಲ ಅದು ಆಸಕ್ತಿ ಬಂದ್ರೆ ಎಷ್ಟು ಸಮಯನೂ ಕೊಡ್ಲಿಕ್ಕಾಗುತ್ತೆ ನಮ್ಗೆ ಅದರಲ್ಲೊಂದು ರುಚಿ ಹತ್ತಬೇಕು ಇಂಟ್ರೆಸ್ಟ್ ಆ ಇದೆ ಅನ್ನೋದು ಒಳಗಿನಿಂದ ಅದಕ್ಕೆ ಗೊತ್ತಾಗ್ಬೇಕು ಆವಾಗ ಅದರ ಪ್ರಯೋಗ ಅನ್ನೋದು ಸುಲಭ ಆಗುತ್ತೆ ಸರಿ ಸರ್ವೇ ಭವಂತು ಸುಖಿನ ಸರ್ವೇ ಸಂತ ನಿರಾಮಯ ಸರ್ವೇ ಭದ್ರಾ ಪಶ್ಯಂತ ಮಾುಖಾಕವೇ ಶ್ರೀಕೃಷ್ಣಾರ್ಪಣೆ